ಹಾಯ್ ಫ್ರೆಂಡ್, ನಾನು ಪ್ರತಿಭಾ. ನೀವು ನೋಡ್ತಾ ಇದ್ದೀರಾ ಹೆಗಡೆ ಪ್ರತಿಭಾ ಚಾನಲ್. ದೇವರ ಮುಂದೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಮುಂದೆ ಇರುವಂತಹ ಪಾತ್ರೆಗಳು ಹಿತ್ತಾಳೆ ಅಥವಾ ತಾಮ್ರದ್ದಾಗಿರುತ್ತೆ. ಇದು ಕ್ಲೀನ್ ಮಾಡೋದು ದೊಡ್ಡ ತಲೆಬಿಸಿ. ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇದನ್ನು ಕ್ಲೀನ್ ಮಾಡಿದಾಗ ನೀವು ಈ ಥರ ನಾ ಹೇಳಿದ ಥರ ಕ್ಲೀನ್ ಮಾಡಿದಾಗ ಎರಡು ಮೂರು ದಿವಸ ಆರಾಮಾಗಿ ಮತ್ತೆ ಅದನ್ನ ಕ್ಲೀನ್ ಮಾಡೋ ಗೋಜಿಗೆ ಹೋಗಬೇಕಾಗಿಲ್ಲ. ಅಷ್ಟು ಕ್ಲೀನಾಗೇ ಇರುತ್ತೆ, ಕಪ್ಪಾಗಲ್ಲ. ಇದಕ್ಕೆ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್, ನಾನು ಪ್ರತಿಭಾ. ನಿಮ್ಗೆ ಇವತ್ತು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಯಾವ ರೀತಿ ಕ್ಲೀನ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ. ಲಿಂಬು ಅಥವಾ ಹುಳಸೆ ಹಣ್ಣು ಅಥವಾ ಹುಳಿ ಮಜ್ಜಿಗೆ, ಇದು ಹುಳಿ ಬಂದಷ್ಟು ಒಳ್ಳೆಯದು. ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ. ಜಾಸ್ತಿ ಇದು ಯಾವುದೇ ಹಾಕ್ಕೊಂಡ್ರೂ ಕೂಡ ಜಾಸ್ತಿ ಉಪ್ಪನ್ನು ಹಾಕಿ, ಆವಾಗ ಇದು ಕಪ್ಪಾಗಲ್ಲ. ನೋಡಿ, ಇದು ನೀವು ಹುಳಿ ಹಾಕಿ ಕ್ಲೀನ್ ಮಾಡಿರ್ತೀರ, ಆದರೆ ಸ್ವಲ್ಪ ಸಮಯದ ನಂತರ ಇದು ಆರಿದ ನಂತರ ಇಲ್ಲಿ ಮತ್ತೆ ಕಪ್ಪಾಗತ್ತೆ. ಅದು ಆಗದೇ ಇರೋ ಥರ ಯಾವ ರೀತಿ ಮಾಡೋದಂತ ನನಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದು ನೋಡಿ, ಫಸ್ಟು ಉಪ್ಪನ್ನು ಈ ಕಡೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಲಿಂಬುನ ಹಿಡ್ಕೋತಾ ಇದ್ದೀನಿ. ಒದ್ದೆ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ನಾನೀಗ ಇದಕ್ಕೆ ನಿಂಬೆ ಜೊತೆ ಉಪ್ಪನ್ನು ಹಾಕಿ ತಿಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದನ್ನು ಬಳಸ್ಕೊಳ್ಬೋದು. ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳಿ, ಯಾವುದೇ ಆದರೂ ಯಾವುದಕ್ಕೆ ಆದರೂ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ನಾನೀಗ ಮತ್ತೊಂದು ಪಾತ್ರೆಗೆ ಹುಳಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ, ನೀರು ಹಾಕ್ಕೊಂಡು ಮೆತ್ತಗಾಗತ್ತೆ. ಇದಲ್ಲದೆ ಮಾವಿನಕಾಯಿ ಧಾರೆ ಹುಳಿಗಳಂತ ಹುಳಿಗಳನ್ನ ಕೂಡ ಬಳಸ್ಕೊಳ್ಬಹುದು. ಈಗ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಳಿ. ಇದರ ಹುಳಿ ಅಂಶ ಒಂದು ಸ್ವಲ್ಪನೂ ಕೂಡ ಇರಬಾರ್ದು. ಹುಳಿ ಅಂಶ ಇದ್ದಾಗ ಅದು ನೀರಿನ ಕಪ್ಪಾಗತ್ತೆ. ಆದ್ದರಿಂದ ಕ್ಲೀನಾಗಿ ಹುಳಿ ಅಂಶ ಒಂಚೂರು ಇರದಿರ್ತಾರ ತಿಕ್ಕೊಳ್ಳಿ. ನಂತರ ಇದನ್ನು ಮಾಮೂಲಿ ನೀವು ಯಾವ ಪಾತ್ರೆನ ವಾಶ್ ಮಾಡ್ತೀರೋ ಆ ಸೋಪಿಂದ ಮತ್ತೊಂದು ಸಲ ಫುಲ್ ತೊಳ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ತೊಳ್ಕೊಳ್ಳಿ. ನಂತರ ಒಣಗಿದ ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸಿಡಿ. ಈಗ ನೋಡಿ, ಎರಡು ದಿವಸ ಆದರೂ ಕೂಡ ಹೀಗೆ ಒಂಚೂರು ಕಪ್ಪಾಗಲ್ಲ, ಹೀಗೆ ಇರುತ್ತೆ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ.